ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳಲ್ಲಿ ನೂತನವಾಗಿ ಪರಿಶಿಷ್ಟ ಜಾತಿ ಪಂಗಡದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳಿಗೆ ಶ್ರೀ ಆದಿಜಾಂಬವ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನಾ ಸಮಾರಂಭವು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಜಾಲಿಗೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ಆನಂದ್ ಕುಮಾರ್ ಮಾತನಾಡಿ, ನನ್ನ ಕ್ಷೇತ್ರದ ಮತದಾರರಿಗೆ ಮೊದಲು ಅಭಿನಂದಿಸುತ್ತೇನೆ ಹಾಗೂ ಟ್ರಸ್ಟ್ ಪದಾಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸಿ ಜಾಲಿಗೆ ಗ್ರಾಮ ಪಂಚಾಯಿತಿಗೆ ಸೇರಿದ ಎಲ್ಲಾ ಗ್ರಾಮಗಳಿಗೂ ಸರ್ಕಾರದಿಂದ ದೊರೆಯುವ ಸೌಲಭ್ಯವನ್ನು ಸಮನಾಗಿ ವಿತರಣೆ ಮಾಡಿ ಎಲ್ಲಾ ಸದಸ್ಯರ ಸಲಹೆ ಸೂಚನೆ ಮೇರೆಗೆ ಒಟ್ಟಾಗಿ ಹೋಗಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಾವು 2010ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾದೆ. ಎಲ್ಲ ನಮ್ಮ ಸಿಂಗಳಿ ಗ್ರಾಮಸ್ಥರು ನನ್ನನ್ನು ಆಯ್ಕೆ ಮಾಡಿದ್ದೆವು. ಆಯ್ಕೆ ಮಾಡಿದ್ದಕ್ಕೆ ಸಿಂಗಳಿ ಗ್ರಾಮಸ್ಥರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ 2015ರಲ್ಲಿ ನಮ್ಮ ಧರ್ಮಪತ್ನಿಯಾದ ಚೈತ್ರ ಅವರು ಸದಸ್ಯರಾಗಿದ್ದಾರೆ ಮತ್ತು 2020ರಲ್ಲಿ ನನ್ನ ಆಯ್ಕೆ ಮಾಡ್ತಾರೆ. ಈಗ 2023ರಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೇನೆ. ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಸೌಲಭ್ಯಗಳು ಸಿಗ್ತವೆ ಎಲ್ಲ ಸೌಲಭ್ಯವನ್ನು ಅಪ್ಡೇಟ್ ಮಾಡಿ ನಮ್ಮ ಜಾಲಿ ಗ್ರಾಮ ಪಂಚಾಯಿತಿಗೆ ಬರುತ್ತೆ. ಎಲ್ಲ ಸದಸ್ಯರನ್ನು ವಿಶ್ವಾಸ ತಗೊಂಡು ಅಭಿವೃದ್ಧಿ ಕಡೆ ಕೊಂಡೊಯ್ಯುವ ಕೆಲಸ ಮಾಡ್ತೀನಿ ಅಂತೇಳಿ ಈ ವೇದಿಕೆ ಮೇಲೆ ವೇದಿಕೆ ಮುಖಾಂತರ ಸಂದೇಶವನ್ನು ಕೊಡ್ತಾ ಇದ್ದೆ. ಈಗ ಸನ್ಮಾನ ಮಾಡಿದ್ದಕ್ಕೆ ಇನ್ನೊಂದು ಮತ್ತೊಮ್ಮೆ ಪ್ರಶ್ನೆ ಎಲ್ಲ ಪದಾಧಿಕಾರಿಗಳು ತುಂಬುದಯ. ಶ್ರೀ ಆದಿಜಾಂಬವ ಸೇವಾ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಮಾತನಾಡಿ, ನಿಮಗೆ ದೊರೆತಿರುವ ಅಧಿಕಾರ ಶಾಶ್ವತವಲ್ಲ. ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ದೊರೆಯುವ ಸೌಲಭ್ಯವನ್ನು ನೇರವಾಗಿ ಫಲಾನುಭವಿಗೆ ದೊರಕುವಂತೆ ಮಾಡಬೇಕು ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದ್ದು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದಾಗಿ ತಿಳಿಸಿದರು. ಸಮಾಜಕ್ಕೆ ಹೆಚ್ಚಿನ ಬಹಳ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ 4 ವರ್ಷಗಳಿಂದ. ಇದೇ ರೀತಿ ಉತ್ತಮವಾದಂತ ಕೆಲಸಗಳು ಮಾಡುವುದರ ಜೊತೆಗೆ ಯಾರು ಕೈಲಾಗದ ಒಂದು ಶಾಲೆಗಳಿಗೆ ಹೋಗ್ತಿರುವಂತ ಒಂದು ಮಕ್ಕಳಿರ್ತಾರೆ ಮತ್ತೆ ಅವರು ಕಷ್ಟದಲ್ಲಿರ್ತಾರೆ ಅಂತ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಅವುಗಳನ್ನು ಆ ಮಕ್ಕಳನ್ನ ಆಶ್ರಮ ಶಾಲೆಗಳಿಗೆ ಸೇರಿಸುವಂಥದ್ದು ಬಹಳಷ್ಟು ಶಾಲೆಗಳಿದೆ ನಮ್ಮ ತಾಲೂಕಲ್ಲಿ. ಆಶ್ರಮ ಶಾಲೆಗಳೇ ಸುಮಾರು ಒಂದು ಹೋಬಳಿ ಒಂದೊಂದು ಶಾಲೆ ಇದೆ. ಅಂತ ಕಡೆ ಮಕ್ಕಳಿಗೆ ನಾವು 5ನೇ ಕ್ಲಾಸಲ್ಲಿ ಎಕ್ಸಾಮ್ ಬರೆದು ಮತ್ತೆ 6ನೇ ಕ್ಲಾಸ್ಗೆ ದಾಖಲಾತಿ ಆಗುವಂತ ರೀತಿಯಲ್ಲಿ ಹೆಚ್ಚಿನ ಗಮನ ಕೊಡ್ತಾ ಇದ್ದೀವಿ. ನಾನು ಅಧ್ಯಕ್ಷನ ಕಾಲದಲ್ಲಿ ಬಹಳಷ್ಟು ಅಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮತ್ತೆ ಇದೇ ಕೊರೋನಾದಲ್ಲಿ ನಿಮ್ಗೆ ಎದಾಗುತ್ತಿದೆ ಬಹಳಷ್ಟು ಅಂಗವಿಕಲರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಕಿಟ್ಟುಗಳನ್ನು ಕೊಡುವಂತ ಮೂಲಕ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ. ಮತ್ತೆ ಟ್ರಸ್ಟ್ ವತಿಯಿಂದ ಇನ್ನೂ ಅನೇಕ ಸಮಾರಂಭದಲ್ಲಿ ಶ್ರೀ ಆದಿಜಾಂಬವ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ಶ್ರೀನಿವಾಸ್, ಪುರಸಭಾ ಮಾಜಿ ಅಧ್ಯಕ್ಷ ಮೂರ್ತಿ, ಮುಖಂಡರಾದ ಗುರ್ರಪ್ಪ, ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ಎಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಂಜಿನಮ್ಮ, ಗೌರಮ್ಮ, ಮುನಿರಾಜು ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.